ಯಾರು ಕಳಿಸಿದ್ರು? ಯಾರು ಕಳಿಸಿದ್ರು ಹೇಳ್ರು? ಯಾರು ಕಳಿಸಿದ್ ಹೇಳ್ರು? ಹೇಳ ಮನೆ ಕಳಿಸಿ. ಬದುಕು ಬಂದೆ ಅಂತ ಆಶ್ಚರ್ಯನೋ ಹೇಳಿ, ನನ್ನ ಸಾಯಿಸೋಕೆ ಬಾಡಿಗೆ ಹುಡುಗನ ಕಳಿಸ್ತೀಯ? ನಾನೇನ್ ಕಳಿಸ್ಲಿಲ್ಲ. ಹೌದಾ ಬಾವ, ಇವನ್ ಯಾರೋ ಕಳಿಸಿದ್ದು? ಇವನು ಕೊಲೆಗಡಕ, ಇವನು ಸುಮ್ಮನೆ ಬಿಡಬಾರ್ದು, ಇವತ್ತು ಸಾಯಿಸ್ಬಿಡ್ತೇನೆ. ಯಾರನ್ನ ಕೊಂದ ಇವನು? ಇವನು ಅಮ್ಮನ ಕೊಂದು ಬಿಟ್ಟ. ಅಮ್ಮ ಎಲ್ಲಿ? ಅಮ್ಮ ಅಮ್ಮ ಅಮ್ಮ, ನನ್ ಜ್ಯೋತಿ ಬಂದಿದ್ದೀನಮ್ಮ. ಅಮ್ಮ ನಿನ್ ನಿನ್ ಅಳಿಯದ್ರು ಬಂದಿದಾರಮ್ಮ, ನಿನ್ ಅಳಿಯದ್ರು ಬಂದಿದಾರಮ್ಮ. ಅವರು ನಿನ್ನ ಅಮ್ಮ ಅಂತ ತಿಳ್ಕೊಂಡಿದಾರಮ್ಮ. ಎದ್ದು ನೋಡಮ್ಮ. ಅಮ್ಮ ಅಪ್ಪ ನೀನಾದ್ರೂ ಹೇಳಪ್ಪ, ಹೇಳಪ್ಪ. ಅಮ್ಮ ಅಮ್ಮ, ನಿನಗೂ ಅಪ್ಪನಿಗೂ ಶ್ರೇಷ್ಠ ಪೂರ್ತಿ ಮಾಡ್ಬೇಕು ಅಂತ ಸೀರೆ ತಾಳೆ ಹಣ್ಣು ಹೂವು ಎಲ್ಲ ತಂದಿದ್ದೀನಮ್ಮ,
ನೀವ್ ಹೇಳಿದ್ರೆ ಹೇಳ್ತಾರೆ, ಹೇಳ್ರಿ ಹೇಳ್ರಿ ಹೇಳ್ರಿ. ನಿನಗೆ ಬೆಂಕಿ ಇಡೋ ಯೋಗ್ಯತೆ ಇಲ್ಲ. ಅಪ್ಪ ಮುಚ್ಚ ಬಾಯಿ. ಅಪ್ಪ ಅಂತೆ ಅಪ್ಪ. ತನ್ನ ರಕ್ತನೇ ಹಾಲಿನ ರೂಪದಲ್ಲಿ ಕುಡಿಸಿ ನಿಮ್ಮನ್ನು ಸಾಕಿ ಸಲಹಿದ ಹೆತ್ತ ತಾಯಿನೇ ಕೊಂದಿದ್ದೀರಿ. ಕೊಡೋ ಇಲ್ಲಿ ಅಪ್ಪ. ಅಪ್ಪ ಅಂತೆ ಅಪ್ಪ. ಹೋಗೋ ಅಪ್ಪ ಹೋಗೋ. ಸರಿ ಅಂದ್ರೆ ನಿಮ್ಮ ಕೈಯಿಂದ ಈ ಕೆಲಸ ನಡೆಸ್ಕೊಡಿ ಮಾವಯ್ಯ. ನನಗಿಂತ ನೀವೇ ಇದನ್ನ. ಇಲ್ಲಪ್ಪ, ಬೆಂಕಿ ಹತ್ಕೊಳ್ಳಲ್ಲಪ್ಪ. ಹೂವಿನಂತ ಮನಸ್ಸಿದ್ದವಳಿಗೆ ನನ್ನ ಕೈ ಯಾರು ಹೇಗೆ ಬೆಂಕಿ ಇಡ್ಲಿ? 40 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಇವತ್ತು ನೀವೇ ನಿಂತು ಷಷ್ಠಿ ಪೂರ್ತಿ ಮಾಡ್ತಿದ್ದೀರಿ. ಈ ಕೈಯಿಂದ ತಾಳೆ ಕಟ್ಟಿದ್ದೀರಿ. ಇದೇ ಕೈಯಿಂದ ನಾನು ಹೇಗಪ್ಪ ಬೆಂಕಿ ಇಡ್ಲಿ? ನಾನು ಹೇಗೆ ಬೆಂಕಿ ಇಡ್ಲಿ? ಗಂಜಿಗೂ ಗತಿ ಇಲ್ಲದೆ ಇದ್ದಾಗ ಒಂದು ದಿವಸನೂ ನೊಂದ್ಕೊಳ್ಳಿಲ್ಲ. ನೀವು ಹೀಗೆ ಯಾಕೆ ಅಂತ ಕೇಳಲಿಲ್ಲ. ಅಂತ ಪುಣ್ಯ ತಿಗಿತ್ತಿಗೆ ಇಲ್ಲ, ನನ್ನ ಕೈಯಾರೆ ಬೆಂಕಿ ಇಡಕ್ಕಾಗಲ್ಲಪ್ಪ. ನಿಮ್ಮದು ಹೂವಿನಂತ ಮನಸ್ಸು. ನೀವು ಅವಳಿಗೆ ಬೆಂಕಿ ಇಟ್ಟರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೂವಿನ ತರ ಸ್ವರ್ಗಕ್ಕೆ ಹೋಗ್ತಾಳೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅರಿಶಿನವು ಅಳಿಯದಿರೇ